ವೆಲ್ಕಮ್ ಟು ತನುಸ್ವಾಮಿ ಅಡುಗೆ. ಇವತ್ತಿನ ರೆಸಿಪಿಯಲ್ಲಿ ಗಿನ್ ಹಾಲನ್ನು ಬಳಸಲಾರ್ದೆ, ಗಿನ್ ಹಾಲು ಇರಲಾರ್ದೆ ಗಿನ್ನನ್ನು ಯಾವ ರೀತಿ ಮಾಡೋದಂತ ನೋಡೋಣ. ತುಂಬಾ ಸುಲಭ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಗಿನ್ ಹಾಲಿಂದ ಯಾವ ರೀತಿ ಮಾಡಿದಾಗ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ಥರ ಇರುತ್ತೆ. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ, ಮೊದಲನೇದಾಗಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಫುಲ್ ಫ್ಯಾಟ್ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಹಾಲನ್ನೇ ಬಳಸಬೇಕಿಲ್ಲಿ, ಕಾಯಿಸೋ ಆಗತ್ತೆ ಎಲ್ಲ ಹಾಲನ್ನು. ಆದರೆ ಫ್ಯಾಟ್, ಫುಲ್ ಫ್ಯಾಟ್ ಮಿಲ್ಕನ್ನು ತೊಗೊಳ್ಳಿ. ಅಂದರೆ ಗಟ್ಟಿಯಾಗಿರುವಂಥ ಹಾಲಿರುತ್ತಲ್ಲ, ಅದನ್ನು ನೀವು ಇಲ್ಲಿ ಬಳಸಬೇಕಾಗತ್ತೆ. ನಾನಿಲ್ಲಿ ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ಬಳಸಿ ಮಾಡ್ತಿರೋದ್ರಿಂದ ಅರ್ಧ ಲೀಟ್ರ್ ಆಗುವಷ್ಟು ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಇವಾಗ ನೋಡಿ, ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಬೆಲ್ಲನ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಬೇಗನೆ ಕರಗತ್ತೆ ಈ ಹಾಲಿನಲ್ಲಿ, ಇಲ್ಲಾಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಬೆಲ್ಲವನ್ನು ಹಾಕ್ಕೊಂಡು ಹಾಲಿನಲ್ಲಿ ಕರಗಿಸ್ಕೊಳ್ಳಿ ಈ ಥರ. ಸೊ ನೋಡಿ, ಈ ಥರ ಬೆಲ್ಲ ಕರಗಿಸಾದಮೇಲೆ ನಾನಿಲ್ಲಿ ಇವಾಗ ನೋಡಿ, ಇನ್ಸ್ಟಂಟ್ ಕಾರ್ವಾಸ್ ಪೌಡ್ರ್ ಅಂತ ಸಿಗುತ್ತೆ ನಿಮಗೆ ಮಾರ್ಕೆಟ್ನಲ್ಲಿ, ತುಂಬ ಸುಲಭವಾಗಿ ಸಿಗ್ತಾ ಇದೆ. ನಿಮ್ಗೆ ಏನಾದರೂ ಗಿನ್ನ ತಿನ್ನಬೇಕು ಅಂತ ಅನ್ನಿಸಿದ್ರೆ, ಯಾವಾಗಲೂ ಅವೈಲೇಬಲ್ ಇರಲ್ಲ ಗಿನ್ನದ ಹಾಲು, ಯಾವಾಗ ಬೇಕೋ ಅವಾಗ ಸಿಗಲ್ಲ ನಮಗೆ. ಹಾಗಾಗಿ ಈ ಥರ ಪೌಡ್ರನ್ನ ತೊಗೊಂಬಂದು ಮಾಡ್ಕೊಂಡು ನೋಡಿ ಒಂದ್ಸರಿ. ನೋಡಿ, ಇದು ಕಾರ್ವಾಸ್ ಪೌಡ್ರು, ಇನ್ಸ್ಟಂಟ್ ಮಿಕ್ಸ್ ಪೌಡ್ರ್ ಇದು. ಈ ಹಾಲಿನಲ್ಲಿ ಈ ಪೌಡ್ರ್ ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೌಡ್ರ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದರೆ, ಮಾರ್ಕೆಟ್ನಲ್ಲಿ ಸುಲಭವಾಗಿ ಸಿಗ್ತಾ ಇದೆ ಇವಾಗ. ಕಾರ್ವಾಸ್ ಇನ್ಸ್ಟಂಟ್ ಮಿಕ್ಸ್ ಕಾರ್ವಾಸ್ ಪೌಡ್ರ್ ಅಂತ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ. ಇವಾಗ ನೋಡಿ, ಅರ್ಧ ಲೀಟ್ರ್ ಗಟ್ಟಿ ಹಾಲು ಜೊತೆಗೆ ಈ ಪೌಡ್ರನ್ನ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಯಾವುದೇ ಗಂಟುಗಳು ಇರಲಾರ್ದೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಆದಮೇಲೆ ನೋಡಿ, ಒಂದು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರ್ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನುವಾಗ. ನೋಡಿ, ಇದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಗಂಟುಗಳಿರಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ, ನಾನು ಇದನ್ನು ಮಿಕ್ಸ್ಚರನ್ನು ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಟಿಫಿನ್ ಬಾಕ್ಸ್, ಲಂಚ್ ಬಾಕ್ಸ್ ಎಲ್ಲ ಇರುತ್ತಲ್ಲ, ಅದರಲ್ಲೂ ಕೂಡ ಮಾಡ್ಕೋಬೋದು, ಅಥವಾ ಕೇಕ್ ಟಿನ್ನಲ್ಲೂ ಕೂಡ ಮಾಡ್ಕೋಬೋದು, ಅಥವಾ ಪ್ಲೇಟ್ಸ್ ಇರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬೋದು. ಮೇಲ್ಗಡೆ ಸ್ವಲ್ಪ ನೋಡಿ, ಈ ಥರ ಎಷ್ಟು ಹಿಡ್ಸತ್ತೆ ನೋಡಿ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಲ್ಲಿ ನೀರನ್ನ ಹಾಕ್ಕೊಂಡು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಮೊದಲೇ, ಅದ್ರ ಮೇಲ್ಗಡೆ ಇದನ್ನು ಸ್ಟ್ಯಾಂಡ್ ಮಾಡಿಕೊಂಡು, ಮೇಲ್ಗಡೆ ಡಬ್ಬದ ಮುಚ್ಚಳ ಇರುತ್ತಲ್ಲ ಬಾಕ್ಸ್ದು, ಅದನ್ನು ಮುಚ್ಚಿಬಿಡ್ತೀನಿ, ಯಾಕಂದರೆ ನೀರು ಅದರಲ್ಲಿ ಬೀಳಬಾರ್ದು. ಹಾಗಾಗಿ ಇವಾಗ ನೋಡಿ, ಲಿಡ್ನ ಕ್ಲೋಸ್ ಮಾಡಿ ಒಂದು 25-30 ನಿಮಿಷ ಇದನ್ನು ಈ ಥರ ಸ್ಟೀಮ್ನಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ, ಒಂದು 30-35 ನಿಮಿಷ ಆಗಿದೆ, ನಾನು ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ನೀರೆಲ್ಲ ಹೋಗಿದೆ, ಹಿಂಗೆ ಹೋಗಿದೆ. ಇದನ್ನು ತೆಗಿತಾ ಇದ್ದೀನಿ ಇವಾಗ. ಪೂರ್ತಿ ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ಸರ್ವ್ ಮಾಡಿಬಿಡಿ ಇದನ್ನು. ಈಗ ನೋಡಿ, ಪೂರ್ತಿಯಾಗಿ ಇದು ಬಿಸಿ ಇದೆ, ಇದರಲ್ಲಿ ನೀರಿನ ಅಂಶ ಇರುತ್ತೆ. ಹಾಗಾಗಿ ಈಗ ಇವು ಇದನ್ನು ಈ ಟೈಮಲ್ಲಿ ತಕ್ಷಣವೇ ಸರ್ವ್ ಮಾಡೋಕ್ಕಿಂತ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಸರ್ವ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಫ್ರಿಜ್ಜಲ್ಲಿ 1 ಗಂಟೆ ಇಟ್ಟಿದ್ದೆ, ಪೂರ್ತಿ ತಣ್ಣಗಾಗಿದೆ, ಗಟ್ಟಿ ಕೂಡ ಆಗಿದೆ. ಇವಾಗ ಒಂದು ಪ್ಲೇಟ್ಗೆ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಗಿನ್ನದ ಹಾಲಿನಿಂದ ಮಾಡಿದಾಗ ಯಾವ ಟೇಸ್ಟ್ ಬರುತ್ತೆ ನೋಡಿ ಈ ಗಿನ್ನು, ಅದೇ ಟೇಸ್ಟ್ನಲ್ಲಿ ಇವಾಗ ನೋಡಿ ಮಾರ್ಕೆಟ್ನಲ್ಲಿ ಸುಲಭವಾಗಿ ಸಿಗ್ತಾ ಇದೆ. ಯಾವಾಗ ತಿನ್ಬೇಕನ್ನಿಸ್ತೋ ಆವಾಗ ನೀವು ಮಾಡ್ಕೊಂಬಿಡ್ಬೋದು. ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಗಿನ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಆದರೆ ನಮಗೆ ತಿನ್ಬೇಕನ್ನಿಸ್ದಾಗ ಗಿನ್ನದ ಹಾಲು ಸಿಗೋದು ಕಷ್ಟ, ಯಾಕಂದರೆ ಇತ್ತೀಚೆಗಂತೂ ಹಸುವೇ ಕಡಿಮೆ ಆಗಿದೆ. ಹಾಗಾಗಿ ಸೊ ಈ ಥರ ಇನ್ಸ್ಟಂಟಾಗಿ ತೊಗೊಂಬಂದು ಮಾಡ್ಕೊಂಡು ನೋಡಿ, ಒಳ್ಳೆ ರುಚಿಯಾಗಿರುತ್ತೆ, ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ನಾನಿಲ್ಲಿ ಒಂದು ಚಿಕ್ಕ ಪ್ಲೇಟ್ಗೆ ನಾನಿಲ್ಲಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ನೀವು ಒರಿಜಿನಲ್ ಹಾಲಿನಿಂದ ಮಾಡಿರೋಂಥ ಗಿನ್ನೇನಿರುತ್ತೆ ನೋಡಿ, ಅದಕ್ಕಿಂತಲೂ ರುಚಿ ಇರುತ್ತೆ. ಸೊ ಫ್ರೆಂಡ್ಸ್, ಮತ್ತೆ ಆಗ್ತಾಡ, ನೀವು ಯಾರ್ಯಾರೆಲ್ಲ ತಂದು ಮಾಡ್ಕೊಳ್ತಿದ್ರೆ ಅನ್ನೋ ಕಾಮೆಂಟ್ ಮುಖಾಂತರ ಬರ್ತಿರಿಸಿ. ಗಿನ್ನನ್ನು ಮಾಡಲಿಕ್ಕೆ ಗಿನ್ನದ ಹಾಲು ಬೇಕು, ಅಥವಾ ಗಿನ್ನದ ಪೌಡ್ರ್ ಕೂಡ ಇವಾಗ ಮಾರ್ಕೆಟ್ನಲ್ಲಿ ಸುಲಭವಾಗಿ ಸಿಗ್ತಾ ಇದೆ. ಇವೆರಡೂ ಕೂಡ ಇಲ್ಲದೆ ಗಿನ್ನವನ್ನು ಯಾವ ರೀತಿ ಮಾಡೋದಂತ ನೋಡೋಣ ಇವತ್ತು. ಬನ್ನಿ ಮಾಡೋದು ನೋಡೋಣ. ನಾನು ಒಂದು ಗ್ಯಾಸ್ ಫ್ಲೇಮ್ ಮೇಲೆ ಒಂದು ಸಾಸ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಒಂದು 1/2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1/2 ಕಪ್ ನೀರಿಗೆ 1 ಕಪ್ ಆಗುವಷ್ಟು ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬೆಲ್ಲ ಇದೆಯೋ ಅದನ್ನೇ ಬಳಸಿ
ನೋಡಿ, ನಾನು ತೊಗೊಂಡಿರುವಂಥ ಬೆಲ್ಲದಲ್ಲಿ ಯಾವುದೇ ರೀತಿ ಕಸಗಳಿಲ್ಲ. ನಾನಿಲ್ಲಿ ಒಂದು 2-3 ಸರಿ ಯೂಸ್ ಮಾಡಿ ನೋಡಿದ್ದೀನಿ ಇದನ್ನು ಬೆಲ್ಲವನ್ನು. ಸುಮಾರು ಕಡೆ ಬೆಲ್ಲ ಏನು ಸಿಗುತ್ತೆ ನೋಡಿ, ಅದರಲ್ಲಿ ಸುಮಾರು ಕಸಗಳಿರುತ್ತೆ. ನೀರಲ್ಲಿ ಕರೆಸ್ಕಾದ್ಮೇಲೆ ಕಸಗಳೆಲ್ಲ ಕಾಣಿಸ್ಕೊಳುತ್ತೆ. ಆ ಥರ ಇದ್ದರೆ ನೀವು ಬೆಲ್ಲವನ್ನು ಸೋಸ್ಕೊಳ್ಬೋದು. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿ ಚೆನ್ನಾಗಿ ಕುದಿ ಬರಬೇಕು, ಗಟ್ಟಿಯಾಗಬೇಕು. ನೋಡಿ, ಈ ಥರ ಕುದ್ದು ಸ್ವಲ್ಪ ಬೆಲ್ಲದ ಪ್ರಮಾಣ ನೋಡಿ ಗಟ್ಟಿಯಾಗಬೇಕದು ಮಿಶ್ರಣ. ಸ್ವಲ್ಪ ಗಟ್ಟಿ ಮಿಶ್ರಣ ಆದಮೇಲೆ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೇರೆ ಪಾತ್ರೆಗೆ ತೆಗಿತಾ ಇದ್ದೀನಿ ಬೆಲ್ಲವನ್ನು, ಬೆಲ್ಲದ ಪಾಕವನ್ನು. ಸೊ ಇವಾಗ ಇದನ್ನು ನೀವು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೋಬೇಕಾಗತ್ತೆ. ಪೂರ್ತಿ ತಣ್ಣಗಾಗೋಕ್ಕೆ ಬಿಡೋಣ, ಇದನ್ನು ಸೈಡಲ್ಲಿ ಎದ್ದಿಟ್ಕೊಳ್ಳೋಣ. ಅಷ್ಟರೊಳಗೆ ನಾನಲ್ಲಿ ಒಂದು 4-5 ಗಂಟೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ ನೀರಲ್ಲಿ. ವಾಶ್ ಮಾಡಿಕೊಂಡು ಚೆನ್ನಾಗಿ ಒಂದು 2-3 ಸರಿ ವಾಶ್ ಮಾಡಿಕೊಂಡು ಅಕ್ಕಿ ನೆನೆಸಿಟ್ಟಿದ್ದೀನಿ. ಇದನ್ನು ಒಂದು ಮಿಕ್ಸರ್ ಜಾರ್ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೇ ನಾನು ಇವಾಗ 1 ಕಪ್ ಆಗೋಷ್ಟು, ಅಂದರೆ ಅರ್ಧ ಬಟ್ಲಾಗುವಷ್ಟು ನಾನಿಲ್ಲಿ, ಅಂದರೆ 1 ಕಾಯಲ್ಲಿ ಅರ್ಧ ತೆಂಗಿನಕಾಯಿ ಭಾಗ ಏನಿರುತ್ತೆ ನೋಡಿ, ಅದನ್ನು ಕಾಯನ್ನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೊಂಬರಬೇಕು. ಯಾವುದೇ ರೀತಿ ತತ್ತರಿಯಾಗಿ ರುಬ್ಬೇಡಿ, ಪೂರ್ತಿ ನುಣ್ಣಗೆ. ಸ್ವಲ್ಪ ಟೈಮ್ ತೊಗೊಳತ್ತೆ, ಪೂರ್ತಿ ನುಣ್ಣಗೆ ರುಬ್ಕೊಂಬರ್ತೀನಿ. ಇವಾಗ ನೋಡ್ತಿರ್ಬೋದು ಪೂರ್ತಿ ನುಣ್ಣಗೆ ರುಬ್ಕೊಂಡು ಬಂದಿನಿ. ಇವಾಗ ಈ ಪಾಕ ಏನು ಮಾಡಿಟ್ಕೊಂಡಿರ್ತೀವಿ ನೋಡಿ ನಾವು ಬೆಲ್ಲದಲ್ಲಿ, ಅದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ. ಅದು ಪೂರ್ತಿಯಾಗಿ ತಣ್ಣಗಾಗಿರುತ್ತೆ. ಸೊ ಈ ರುಬ್ಬಿರುವಂಥ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ನೀರು ಅಥವಾ ಪಾಕ ಏನಿದೆ ನೋಡಿ, ಅದ್ರ ಜೊತೆಗೆ ನಾವು ಹಾಕಿರುವಂಥ ಮಿಶ್ರಣ ಏನಿದೆ ನೋಡಿ, ಅಕ್ಕಿ ಮತ್ತು ಕಾಯ್ದು ಅದು ಚೆನ್ನಾಗಿ ಬೆರಿಬೇಕು. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಜಸ್ಟು 1-10 ನಿಮಿಷ ಇದನ್ನು ಇಟ್ಟರೆ ಗಟ್ಟಿಯಾಗುತ್ತೆ ಇದು, ಯಾಕಂದರೆ ಅಕ್ಕಿ ನಾವು ರುಬ್ಬಿರೋದ್ರಿಂದ. ಸ್ವಲ್ಪ ಬೆಲ್ಲದ ಹಾಕಿ ಮಿಶ್ರಣ ಮಾಡಾದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಈ ಥರ ಗಟ್ಟಿ ಆದಮೇಲೆ ನೀವು ಒಂದು ಕೇಕ್ ಟಿನ್ನನ್ನು ತೊಗೊಂಡು ಇದಕ್ಕೆ ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ನಾವು ಮಾಡಿರುವಂಥ ಮಿಶ್ರಣ ಏನಿದೆ ನೋಡಿ, ಅದನ್ನು ಕೇಕ್ ಟಿನ್ಗೆ ಹಾಕ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಕೇಕ್ ಟಿನ್ ಇಲ್ಲ ಅಂದರೆ ಯಾವುದಾದ್ರೂ ಸ್ಟೀಲ್ ಬಾಕ್ಸ್ ಇರುತ್ತಲ್ಲ ಅದಕ್ಕೂ ಕೂಡ ನೀವು ಹಾಕೋಬೋದು. ಇದ್ರ ಮೇಲ್ಗಡೆ ನೋಡಿ, ನಾನಿಲ್ಲಿ ಅಲ್ಯೂಮಿನಿಯಂ ಫಾಯ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೊಂದು ಪಾತ್ರೆ ಕೂಡ ಮುಚ್ಚಿ ಇಟ್ಕೊಳ್ಬೋದು, ಒಂದು ಗಟ್ಟಿಯಾಗಿರುವಂಥ ಪಾತ್ರೆ ಅಥವಾ ಯಾವುದಾದ್ರೂ ಬಾಕ್ಸನ್ನು ಬಳಸ್ತಾ ಇದ್ರೆ ಬಾಕ್ಸ್ ಮುಚ್ಚಳ ಏನಿರ್ತಾರೆ ಮುಚ್ಚಿ ನೀವು ನೆಕ್ಸ್ಟ್ ಪ್ರೊಸೀಜರ್ನ ಮಾಡಬೇಕಾಗತ್ತೆ. ಸೊ ಇವಾಗ ಇಡ್ಲಿ ಪಾತ್ರೆ ನಾನು ಒಂದು ಸ್ಟ್ಯಾಂಡ್ ಇಟ್ಟು 1-2 ಗ್ಲಾಸ್ ನೀರಷ್ಟು ಹಾಕಿ ಕುದಿಯಕ್ಕಿಟ್ಟಿದ್ದೀನಿ ಒಂದು 15 ನಿಮಿಷ ಮುಂಚೆ. ಇದರಲ್ಲಿ ಈ ಕೇಕ್ ಟಿನ್ನನ್ನು ಇಟ್ಕೊಂಡು ಮುಚ್ಚಳ ಮುಚ್ಚಿ ಒಂದು 20-25 ನಿಮಿಷ ನೀವು ಮೀಡಿಯಂ ಉರಿನಲ್ಲಿ ಬಿಡಬೇಕಾಗತ್ತೆ. ಇವಾಗ ನೋಡ್ತಿರ್ಬೋದು ಒಂದು 25-30 ನಿಮಿಷನೇ ಆಗಿದೆ. ಇದು ನೀವು ಉರಿನ ಹೆಚ್ಚು ಕಡಿಮೆ ಇಟ್ಟು ಬೇಯಿಸಿದ್ರು ಕೂಡ ಆಗಲ್ಲ, ನೀವು ಚೆಕ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕಾಗತ್ತೆ. ಆಗಾಗ ಸ್ಟಿಕ್ಕನ್ನು ಹಾಕಿ ಚೆಕ್ ಮಾಡಿ ಬೆಂದಿದೆಯಲ್ಲ ಅಂತ ನೋಡಿಕೊಂಡು ಇನ್ನೊಂದು 10 ನಿಮಿಷ ನೀವು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಗಟ್ಟಿಯಾಗತ್ತೆ. ಇವಾಗ ನೋಡಿ, ತೆಗಿತಾ ಇದ್ದೀನಿ. ಪೂರ್ತಿ ಕಂಪ್ಲೀಟಾಗಿ ತಣ್ಣಗೆ ಮಾಡಾದಮೇಲೆ ನಾನಲ್ಲಿ ಇದನ್ನು ಅನ್ಮೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಪ್ಲೇಟ್ಗೆ ನಾನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ರುಚಿಯಾಗಿರುತ್ತೆ. ಗಿನ್ನು ಏನು ನೀವು ಟೇಸ್ಟ್ ಮಾಡ್ತೀರಾ ಅದೇ ಟೇಸ್ಟ್ ಇರುತ್ತೆ. ಖಂಡಿತ ಒಂದು ಸರಿ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈಗ ಆಲ್ರೆಡಿ ನಾನು ಪೌಡರ್ನ ಹಾಕಿ ಯಾವ ರೀತಿ ಗಿನ್ನನ್ನು ಮಾಡೋದು ಅಂತ ತೋರಿಸಿದ್ದೀನಿ. ಅದು ಗಿನ್ ಹಾಲು ಇಲ್ಲದೇ ಮಾಡುವಂಥ ಒಂದು ಗಿನ್ನು, ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಕಟ್ ಮಾಡಿದರೆ ತುಂಬ ಸುಲಭವಾಗಿ ಕಟ್ ಆಗುತ್ತೆ, ಅಷ್ಟೇ ಸಾಫ್ಟಾಗಿರುತ್ತೆ. ಖಂಡಿತ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.